ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಯಭೀಮ್ ಬಾಲಕರ ಸರ್ಕಾರಿ ವಸತಿ ನಿಲಯದಿಂದ ಡಾ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಜಾಥಾ ನಡೆಯಲಾಯಿತು. ಸಭಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜು ಚಾಲನೆ ನೀಡಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮುಂದಾಲೋಚನೆ ಇಟ್ಟುಕೊಂಡು ಈ ಬಾಲ ಕಾರ್ಮಿಕ ವಿರೋಧಿ ಪದ್ಧತಿಯನ್ನ ತಂದಿದ್ರು. ಪೋಷಕರು ಸಹ ಮಕ್ಕಳನ್ನು ಕೆಲಸಕ್ಕೆ ಹಾಕುವುದು ಬಿಟ್ಟು ಶಿಕ್ಷಣದತ್ತ ಅರಿವು ಮೂಡಿಸಬೇಕು. ಹಾಗೇನಾದರೂ ಎಲ್ಲಾದರೂ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದು ನಿಮ್ಮ ಗಮನಕ್ಕೆ ಬಂದರೆ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂದರು. ಅವಕಾಶಕ್ಕೆ ವಂಚಿತ ಮಕ್ಕಳು ಅಂತ ಕೆಲವರು ಇರ್ತಾರೆ. ದೇಶದ ಅನೇಕ ಸಮಸ್ಯೆಗಳಲ್ಲಿ ಬಡತನ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೂ ಇತ್ತು, ಸ್ವಾತಂತ್ರ್ಯ ನಂತರ ಇದೆ, ಈಗ ಮುಂದುವರಿತಾ ಇದೆ. ಬಡತನದಿಂದ ಕೆಲವು ಮಕ್ಕಳು ಅವಕಾಶ ವಂಚಿತರಾಗಿ ಪೋಷಕರು ಮಾಡುವಂತ ಕೆಲಸಗಳನ್ನೇ ಬಹಳ ಸಣ್ಣ ವಯಸ್ಸಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಇದನ್ನ ಗಮನದಲ್ಲಿಟ್ಕೊಂಡೇ ನಮ್ಮ ಸಂವಿಧಾನ ನಿರ್ಮಾಪಕರು ಆರ್ಟಿಕಲ್ 24 ಅಲ್ಲಿ ಬಹುಶಃ ಎಷ್ಟು ದೂರದೃಷ್ಟಿ ಇರುತ್ತೆ ಸಂವಿಧಾನ ನಿರ್ಮಾಪಕರಿಗೆ, ಈ ದೇಶವನ್ನ ನಿರ್ಮಿಸಿದವರಿಗೆ, ದೇಶವನ್ನ ರೂಪಿಸಿದವರಿಗೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಕಾರ್ಖಾನೆಗಳು, ಗಣಿಗಳು ಮತ್ತೆ ಅಪಾಯಕಾರಿ ಉದ್ಯೋಗಗಳಲ್ಲಿ ಯಾವುದೇ ಮಗು ತೊಡಗಿಕೊಳ್ಳಬಾರದು ಅನ್ನೋ ಒಂದು ಅಂಶವನ್ನ ಸಂವಿಧಾನದಲ್ಲಿ ಅಳವಡಿಸಿದೆ. ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಭಾರತ ಸರ್ಕಾರ ದಿ ಚೈಲ್ಡ್ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1986 ಮಕ್ಕಳು ಮತ್ತು ಹದಿಹರೆಯದವರು ನಿಷೇಧ, ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾನೂನು ಜಾರಿ ಮಾಡಿದೆ. ಇದರಲ್ಲಿ ಬಹುಶಃ ಬಹಳ ಪರಿಣಾಮಕಾರಿಯಾದಂತಹ ಅಧಿಕಾರಿಗಳನ್ನ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಈ ಕಾಯ್ದೆ ನೀಡುತ್ತೆ. ಬಾಲ ಕಾರ್ಮಿಕ ಪದ್ಧತಿ ಎಲ್ಲಾದ್ರೂ ಕಂಡು ಬಂದ್ರೆ ಯಾರು ಬೇಕಾದ್ರೂ ದೂರು ಕೊಡ್ಬೋದು, ಇಂಥವ್ರೆ ದೂರು ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ರು. 13 ಇಲಾಖೆ ನೋಟಿಫೈ ಮಾಡಿದರೆ ಆ ಯಾವುದೇ ಇಲಾಖೆಗೆ ನೋಟಿಫೈ ಮಾಡ್ಬೋದು, ಕೊಡ್ಬೋದು ದೂರು. ಬಹಳ ಸಣ್ಣ ಕಾಯ್ದೆ ಆದ್ರೆ ದೊಡ್ಡ ಉದ್ದೇಶವನ್ನ ಹೊಂದಿ ಬಂದಿರೋದು. ಈ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡೋದ್ರಲ್ಲಿ ಯಾರ ಜವಾಬ್ದಾರಿ ಜಾಸ್ತಿ ಇರುತ್ತೆ? ಸಮಾಜದ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಸಮಾಜ ಅಂದ್ರೆ ಇಲ್ಲಿ ವ್ಯಾಪಾರ, ವಹಿವಾಟು, ಕೈಗಾರಿಕೆಗಳನ್ನ ನಡೆಸೋರು ಹೆಚ್ಚು ಜವಾಬ್ದಾರಿಯಿಂದ ಇಲ್ಲಿ ನಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ 18 ವರ್ಷಕ್ಕಿಂತ ಕೆಳಗಡೆ ಇರುವಂತ ಮಕ್ಕಳನ್ನ ಆ ಉದ್ಯೋಗಕ್ಕೆ ನೇಮಿಸಿಕೊಳ್ಬಾರ್ದು. ಬಹುಶಃ ಅವರು ಈ ಒಂದು ತೀರ್ಮಾನವನ್ನ ಪ್ರಮಾಣವನ್ನ ಸ್ವೀಕರಿಸಿ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ಈ ಪದ್ಧತಿನೇ ಇರೋದು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ನ್ಯಾಯಾಧೀಶರು ನೇರಳೆ ವೀರಭದ್ರಯ್ಯ ಭವಾನಿ, ಎಸ್ಪಿ ಡಿಎಲ್ ನಾಗೇಶ್, ಹಿರಿಯ ನ್ಯಾಯಾಧೀಶರು ಲಕ್ಷ್ಮೀಕಾಂತ್, ಜೆ ಮಿಸ್ಕಿನ್, ಪ್ರಕಾಶ್ ನಿಟ್ಟಾಳಿ ಇನ್ನಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.